ಅತಿ ವೇಗದ ಓಟವನ್ನು ದಾಖಲಿಸಿ ಅವರ ಓಟದ ವೇಗ ಎನ್ನುವಂತ ಒಂದು ಮಾತು ಕೂಡ ಕೇಳಿಬರ್ತದೆ. ವಾರ್ತಾಪತ್ರ ಆಗಿದ್ದರೆ ಇವತ್ತು ಕ್ರೀಡಾ ಇಲಾಖೆ ಈಗ ರವಿ ಸರ್ ಸ್ವಲ್ಪ ಇದ್ರೆ ಇಲ್ಲ ಮನೆಯಲ್ಲೇ ರವಿ ಸರ್ ರವಿ ಸರ್ ಜಿಲ್ಲಾ ಕಂಬಳ ಸಮಿತಿ ಅಧ್ಯಕ್ಷರಾದ ಶ್ರೀ ಗುಣಪಾಲ್ ಕದಂಬ ಅವರನ್ನು ಸಹ ಗೌರವಿಸಲು ಸಂತೋಷ ಆಗುತ್ತೆ. ಕಂಬಳ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಸಾಂಪ್ರದಾಯಿಕ ಕ್ರೀಡೆಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅಶ್ವಥ ಸಂಪ್ರದಾಯದ ಶ್ರೀನಿವಾಸ ಗೌಡ ಅವರು ಈ ಬಾರಿ ದಾಖಲೆಯ ಮೇಲೆ ದಾಖಲೆ ನಿರ್ಮಿಸಿದ್ದನ್ನು ಮಾಧ್ಯಮಗಳು ನೋಡಿ ತಿಳಿದುಕೊಂಡಿದ್ದೇನೆ. ನೆನ್ನೆ ಮತ್ತು ವೇಣೂರಿನಲ್ಲಿ ಕೆರೆ ಕರೆ ಕಂಬಳದಲ್ಲಿ 146 meters ದೂರವನ್ನು 13.68 seconds ಶ್ರಮಿಸಿ ತಾವು ನಿರ್ಮಿಸಿದ ದಾಖಲೆಯನ್ನು ತಾವೇ ಮುಗಿದು ತಮಗೆ ತಾವೇ ಸಾಟಿಸಿಕೊಂಡಿರುವುದು ಶ್ಲಾಘನೀಯ ಸಂಗತಿ. ಆ ಮೂಲಕ ಇಡೀ ದೇಶದ ಗಮನ ಸೆಳೆದಿದ್ದಾರೆ. ಅವರಿಗೆ ಕೇಂದ್ರ ಸರ್ಕಾರ ಅಥ್ಲೆಟಿಕ್ಸ್ನಲ್ಲಿ ಅವಕಾಶ ನೀಡುವುದು ಮುಂದಾಗಿರುವುದು ಅತ್ಯಂತ ಹೆಮ್ಮೆಯ ವಿಷಯ. ಸಾಧನೆಗೆ ಸತತ ಪರಿಶ್ರಮ ತರಬೇತಿ ಹಾಗೂ ವಿಶೇಷ ಪರಿಣತಿ ಅಧ್ಯಯನದ ಅಗತ್ಯ. ನಮ್ಮ ದೇಶೀಯ ಕ್ರೀಡೆಯಲ್ಲಿ ಅವರು ಮಾಡಿರುವ ಸಾಧನೆ ನಿಜಕ್ಕೂ ಅಮೋಘವಾದದ್ದು. ಗ್ರಾಮೀಣ ಪ್ರಜೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಸರ್ಕಾರದ ಕರ್ತವ್ಯವಾಗಿದೆ. ಮುಂದಿನ ದಿನದಲ್ಲಿ ಅವರು ಇನ್ನಷ್ಟು ಉನ್ನತ ಮಟ್ಟದ ಸಾಧನೆಯನ್ನು ಮಾಡಲಿ, ದಾಖಲೆಯನ್ನು ನಿರ್ಮಿಸಲಿ ಅಂತ ಹಾರೈಸುತ್ತೇನೆ. ಮತ್ತು ನಮ್ಮ ಕಾರ್ಮಿಕ ಇಲಾಖೆಯಿಂದ 3 lakh rupees ಚೆಕ್ ಕೊಡ್ತೀವಿ. 3 lakh rupees ಚೆಕ್ಕನ್ನು ಸಹ ನಾವು ಕೊಡ್ತೀವಿ.